ತುಂಬ ವರ್ಷಗಳಾದಮೇಲೆ ನಾನು ನಿಮ್ಮೆಲ್ಲ ಮತ್ತೊಮ್ಮೆ ಸಿಗ್ತಾ ಇರೋದು. ಸೊ ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಿಮ್ಮ ಟೈಮ್ ಬಿಡುವು ಮಾಡಿಕೊಂಡು ನಮ್ಮ ಸೆಟ್ಟಿಗೆ ಬಂದಿರೋದಕ್ಕೆ. ಇನ್ನೊಂದು ಏನು ಹೇಳಬೇಕು ಅಂದರೆ ಈಗ ತಾನೇ ಒಂದು ವಾರದಿಂದ ಕೈವ ಅನ್ನೋ ಚಿತ್ರದ ಕುಂಬಳಕಾಯಿ ಆಯಿತು. ಈಗ ಅದೇ ನೆಕ್ಸ್ಟ್ ವೀಕಲ್ಲಿ ಇವತ್ತು ವಾಮನ ಅನ್ನೋ ಚಿತ್ರ ನಂದು, ಇದು ಮೂರನೇ ಚಿತ್ರ, ಇದು ಸಹ ಕುಂಬಳಕಾಯಿ ಇವತ್ತು ಕೊನೆಯ ಚಿತ್ರೀಕರಣ ಮುಗಿತಾ ಇದೆ. ಸೊ ತುಂಬ ಖುಷಿ ಇದೆ. ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು, ಒಂದೊಳ್ಳೆ ಪ್ರೊಡಕ್ಷನ್ ಹೌಸು, ಒಂದೊಳ್ಳೆ ಟೆಕ್ನಿಕಲ್ ಟೀಮ್ ಜೊತೆಗೆ, ಒಂದೊಳ್ಳೆ ಕತೆ ಜೊತೆಗೆ ನಮ್ಮ ಕರ್ನಾಟಕ ಜನತೆನ ರಂಜಿಸಕ್ಕೆ ಬರ್ತಾ ಇದ್ದೀವಿ. ಸೊ ಇಷ್ಟು ದಿನ ತೋರಿಸಿರೋ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಸದಾ ಇದೇ ಥರ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಅಷ್ಟೊಂದು ಹೇಳಿದ್ರು ತಿರ್ಗಾ ನನ್ನ ಪಾತ್ರದ ಬಗ್ಗೆ ಹೇಳ್ತೀವಿ. ಇಲ್ಲ, ಅವ್ರ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಎ ಗ್ರೇ ಶೇಡ್ ಪಾತ್ರ ಅದು. ಆತ ಅಟ್ಗೋಡೆ ಮೇಲೆ ಬ್ಯಾಡ್ ಬಾಯ್ ಅಲ್ಲ ಗುಡ್ ಬಾಯ್ ಅಲ್ಲ, ಸೊ ಆ ಥರದೊಂದು ಡ್ಯುಯಲ್ ಶೇಡ್ ಇರೋ ಆ ಥರದ್ದು. ಅದು ಜಜ್ಮೆಂಟಿಗೆ ಬರೋ ಅದೇ ನಾನು ಹೇಳಿದ್ನಲ್ಲ, ಸ್ಕ್ರೀನ್ ಪ್ಲೇ ಅಲ್ಲ, ಸ್ಕ್ರೀನ್ ರೈಟಿಂಗ್ ಇರುತ್ತೆ. ಒಳ್ಳೆಯವನಾಗೂ ಕಾಣಿಸ್ತಾನೆ, ಕೆಟ್ಟವನಾಗೂ ಕಾಣಿಸ್ತಾನೆ. ಗುರು ನಿನ್ನ ಪ್ರಾಬ್ಲಮ್ ಏನು ಗುರು ಅನ್ನೋ ರೇಂಜಿಗೆ ಇರುತ್ತೆ ಫೈನಲಿ. ಅದು ಒಳ್ಳೆಯವನ ಕೆಟ್ಟವನ ಅನ್ನೋದು ಆ ಅಟ್ಗೋಡೆ ಮೇಲೆ ಇರೋ ದೀಪ ಬ್ರೈಟಾಗಿ ಬೆಳಗುತ್ತೆ. ಅಬ್ವಿಯಸ್ಲಿ ಬೆಳಗಲೇಬೇಕು, ಸಮಾಜಕ್ಕೆ ನಾವು ಮಾದರಿಯಾಗಿ ಇರಲೇಬೇಕು. ಸೊ ಆ ಥರದ್ದೊಂದು ಪಾತ್ರ ಪೋಷಣೆ. ಕ್ಯಾರೆಕ್ಟರ್ ಹೆಸರು ಈಗಾಗಲೇ ನಾವು ಟೀಸರ್ ರಿಲೀಸ್ ಮಾಡಿರೋ ಅದರಲ್ಲೇ ಗೊತ್ತಿರುತ್ತೆ. ಗುಣ ಗುಣ ಅನ್ನೋದು ಒಳ್ಳೆ ಗುಣನೂ ಇದೆ, ಕೆಟ್ಟ ಗುಣನೂ ಇದೆ. ಸೊ ಆ ಗುಣ ಅನ್ನೋದು ಯಾವುದನ್ನು ರಿಸೆಂಬಲ್ ಮಾಡುತ್ತೆ ಅನ್ನೋದೇ ಆ ಕ್ಯಾರೆಕ್ಟರ್ಗೆ ಇರುವಂಥ ಕೆಪಾಸಿಟಿ. ಸಿಂಹ ಸರ್ ಮಾತಾಡಿ ಮಾತಾಡಿ ಸರ್. ನಾವು ಇವಾಗ ಕುಂಬಳಕಾಯಿ ಹೊಡಿತಾ ಇದ್ದೀವಿ. ಸೊ ಟೀಮ್ ಜೊತೆ ಕೂತ್ಕೊಂಡು ವೆರಿ ಸೂನ್ ಒಂದು ಬಿಗ್ ಅನೌನ್ಸ್ಮೆಂಟ್ ಇರುತ್ತೆ, ಪ್ರಾಪರ್ ಪ್ರಮೋಷನ್ ಇರುತ್ತೆ. ಸೊ ಒಂದು ಬಿಗ್ ಅನೌನ್ಸ್ಮೆಂಟ್ ಇರುತ್ತೆ, ಅದು ದಿನ ಗೊತ್ತಾಗುತ್ತೆ ಸರ್. ಅದು ಇವಾಗ ನಮ್ಗೆ ಮುಗಿಸಿ ನಾವು ಹೇಳ್ಬೇಕಾದ್ರೆ. ಇಲ್ಲ, ವಾಮನ ವಾಮನೇ ಫಸ್ಟ್ ಹೇಳ್ತೀವಿ. ಆಲ್ಮೋಸ್ಟ್ ಮುಗಿದಿದೆ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಕೆಲಸನೂ ಮುಗಿದಿದೆ. ಸೊ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು. ಸೊ ಕೈವಾ ಇನ್ನೊಂದು 2 ಮಂತ್ಸ್ ಆದಮೇಲೆ ಲೇಟ್ ಆದ, ಎರಡು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಬೇಗ ಮುಗಿತದ್ದು. ಅದು ನಾವು 60 ಡೇಸ್ ಒಂದೇ ಶೆಡ್ಯೂಲು ಮೈಸೂರಲ್ಲಿ ಮಾಡಿದ್ವಿ. ಸೊ ಇದೊಂದು ಸಾಂಗ್ ಪೆಂಡಿಂಗ್ ಇದ್ದಿದ್ದರಿಂದ ನಾನು ನಮಗೆ ಆರ್ಟಿಸ್ಟ್ ಬಳಗ ದೊಡ್ಡದಿತ್ತಲ್ಲ ಸರ್, ಸಂಪತ್ ಸರು, ಆದಿತ್ಯ ಮೀನನ್ನು. ಸೊ ಅವ್ರದ್ದು ಕೋಆರ್ಡಿನೇಷನು, ಆ ಡೇಟ್ಸ್ ಹೊಂದಿಸೋದು ಅದು ಇದು ಆಗಿದ್ದರಿಂದ ನಮ್ಮದು ಆಲ್ಮೋಸ್ಟ್ ಸ್ಟ್ರೆಚ್ಚಲ್ಲೇ ಇದ್ವಿ. ಹೌದೌದು, ಅದು ಇನ್ನೊಂದು 2 ಡೇಸ್ ಅಲ್ಲಿ ಸರ್. ಇಲ್ಲ ಇಲ್ಲ, ಅದು ಸಾಂಗ್ ಶೂಟ್ ಮಾಡಲ್ಲ, ಆಲ್ರೆಡಿ ಯಾವ ಶಾರ್ಟ್, ನಾನು ಎಮೋಷ್ನಲ್ ಸಾಂಗ್ ಅಂತ ಹೇಳೋದಿಲ್ಲ. ಸೊ ಅದಕ್ಕೆ ಬೇಕಾಗಿರೋ ತಯಾರಿ ಎಲ್ಲ ಆಗೋಗಿದೆ, ಇನ್ನೇನು ಅದು ಆಗುತ್ತೆ.